ನಾವು ಉಚ್ಚರಿಸೋ ಹಲವಾರು ಥರದ ಶಬ್ದಗಳಲ್ಲಿ ನಾಲ್ಗೆಯನ್ನು ಉಪಯೋಗಿಸ್ದೇನೆ ನಿಮಗೆ ಯಾವ ಶಬ್ದಗಳನ್ನು ಉಚ್ಚರಿಸೋಕ್ಕಾಗತ್ತೆ ಪ್ರಯೋಗ ಮಾಡಿ ನೋಡಿ ಹೌದು ಖಂಡಿತವಾಗ್ಲೂ ಆ ಮಾಡೋಕ್ಕಾಗತ್ತೆ ಆಗುತ್ತೆ ಹೌದು ಆಗುತ್ತೆ ಮತ್ತೆ ಒಂದು ವೇಳೆ ನಿಮಗ್ ನಾಲ್ಗೆ ಇರಲಿಲ್ಲ ನೀವು ಉಚ್ಚರಿಸಬಹುದಾದ ಶಬ್ದಗಳು ಯಾವುವು ಆ ಮಾಡಬಹುದು ಉ ಮಾಡಬಹುದು ಹ್ಮ್ ಮಾಡಬಹುದು ಬೇರೆ ಯಾವುದೇ ಶಬ್ದವನ್ನು ಪ್ರಯತ್ನಿಸಿ ಮಾತು ಬರದೇ ಇರುವಂಥವನು ಒಬ್ಬ ಮೂಕ ವ್ಯಕ್ತಿ ಮಾತು ಬರದೇ ಇರುವಂತಹವನು ಅವನು ಮಾಡುವಂಥ ಶಬ್ದಗಳು ಯಾವುವು ಯಾಕೆ ಅಂದರೆ ಈ ಮೂರು ಶಬ್ದಗಳಿಗೆ ನಿಮ್ಮ ನಾಲ್ಗೆ ಅಗತ್ಯ ಇಲ್ಲ ನೀವು ನಿಮ್ಮ ನಾಲ್ಗೆನ ತೆಗೆದ್ಬಿಟ್ರೆ ನಿಮಗೆ ಮಾಡೋಕ್ಕಾಗೋದು ಈ ಮೂರು ಶಬ್ದಗಳನ್ನು ಮಾತ್ರ ನೀವು ನಾಲ್ಗೆಯನ್ನು ಉಪಯೋಗಿಸಿ ಅದನ್ನು ಬಾಯೊಳಗೆ ಬೇರೆ ಬೇರೆ ಕಡೆ ಇಟ್ಕೊಂಡು ಈ ಮೂರೂ ಶಬ್ದಗಳನ್ನು ಮಿಶ್ರಣ ಮಾಡಿ ಬೇರೆ ಎಲ್ಲ ಶಬ್ದಗಳನ್ನು ಉಂಟು ಮಾಡ್ತಿದ್ದೀರಾ ನಿಮಗೆ ಕಲರ್ ಟಿ ವಿ ಬಗ್ಗೆ ಗೊತ್ತಿದ್ರೆ ಮೂಲಭೂತವಾದ ಬಣ್ಣಗಳು ಮೂರೇ ಅಂತ ಗೊತ್ತಿರಬಹುದು ಆ ಮೂರು ಬಣ್ಣಗಳನ್ನು ಉಪಯೋಗಿಸಿಕೊಂಡು ಬೇರೆ ಎಲ್ಲ ಬಣ್ಣಗಳೂ ಟಿ ವಿ ಮೇಲೆ ಮೂಡುತ್ತೆ ಹಾಗೇನೇ ಮೂಲಭೂತವಾದ ಶಬ್ದಗಳು ಮೂರೆ ಈ ಮೂರು ಶಬ್ದಗಳನ್ನು ಉಪಯೋಗಿಸಿಕೊಂಡು ನಿಮಗೆ ಬೇರೆ ಎಲ್ಲ ಶಬ್ದಗಳನ್ನು ಉಂಟು ಮಾಡೋಕ್ಕಾಗತ್ತೆ ನಿಮ್ಮ ನಾಲ್ಗೆ ಈ ಮೂರು ಶಬ್ದಗಳನ್ನು ಹಲವಾರು ರೀತಿಗಳಲ್ಲಿ ಮಿಕ್ಸ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡ್ತಾ ಇದೆ ಅಷ್ಟೆ ಈ ಮೂರು ಶಬ್ದಗಳು ಆ ಉ ಇವನ್ನು ನಾವು ಮೂಲ ಶಬ್ದಗಳು ಅಥವಾ ಯೂನಿವರ್ಸಲ್ ಸೌಂಡ್ಸ್ ಅಂತ ಕರಿತೀವಿ ಯಾಕೆ ಅಂದರೆ ಈ ಮೂರು ಶಬ್ದಗಳು ನೀವು ಉಚ್ಚರಿಸಬಹುದಾದಂಥ ಬೇರೆ ಎಲ್ಲ ಶಬ್ದಗಳ ಮೂಲ ನೀವು ಈ ಮೂರು ಶಬ್ದಗಳನ್ನು ಒಟ್ಟಾಗಿ ಹೇಳಿದರೆ ಏನು ಸಿಗುತ್ತೆ ಅಲ್ಲ ಅಲ್ಲ ಓ ಹಾಗಾಗಿ ಈ ಮೂರು ಮೂಲ ಶಬ್ದಗಳು ನೀವು ಉಚ್ಚರಿಸಬಹುದಾದಂಥ ಬೇರೆ ಎಲ್ಲ ಶಬ್ದಗಳಿಗೂ ಆಧಾರ ಹಾಗಾಗಿ ಆಮ್ ಅನ್ನು ಯೂನಿವರ್ಸಲ್ ಸೌಂಡ್ ಅಥವಾ ಸೃಷ್ಟಿಯ ಮೂಲ ಶಬ್ದ ಅಂತ ಕರೀತಾರೆ ಹಾಗಾದರೆ ಯಾಕೆ ಬರೀ ಒಂದು ಮತದವರು ಮಾತ್ರ ಅದನ್ನು ತಮ್ಮ ಗುರುತಾಗಿ ಉಪಯೋಗಿಸ್ತಿದ್ದಾರೆ ಯಾಕೆ ಬೇರೆ ಯಾರಿಗೂ ಗೊತ್ತಿಲ್ಲ ಅದು ನಿಜ ಅಲ್ಲ ಎಲ್ಲೆಲ್ಲಿ ಆತ್ಮಜ್ಞಾನಿ ಒಬ್ಬ ಇರ್ತಾನೋ ಅಲ್ಲಿ ಆಮ್ ಇರುತ್ತೆ ಉದಾಹರಣೆಗೆ ಕ್ರೈಸ್ತ ಮತ ತಗೊಳ್ಳಿ ಅದು ಜೆರುಸೆಲಂನಲ್ಲಿ ಹುಟ್ಟಿದ್ದು ಆಗ ಅಲ್ಲಿನ ಭಾಷೆ ಅರ್ಮಾಯ್ಕ್ ಅರ್ಮಾಯ್ಕ್ ಭಾಷೆಗೆ ಅದರದ್ದೇ ಆದ ಶೈಲಿ ಇದೆ ಅದರಲ್ಲಿ ಶಬ್ದ ಪ್ರಧಾನವಾಗಿ ಕಂಡುಬರುತ್ತೆ ಹಾಗಾಗಿ ಕ್ರಿಶ್ಚಿಯಾನಿಟಿನಲ್ಲಿ ಏನೇ ಹೇಳಿ ಮುಗಿಸ್ಬೇಕಾದ್ರೂ ಅವರು ಏನೇ ಹೇಳಿದ್ರು ಕೊನೆಯಲ್ಲಿ ಆಮೇನ್ ಅಂತಾರೆ ಇದನ್ನ ವ್ಯಾಟಿಕನ್ನಲ್ಲಿ ಹೇಗೆ ಹೇಳ್ತಾರೆ ಅಂತ ನೀವು ನೋಡಿದರೆ ಅವರು ಅದನ್ನು ಹೇಳೋದು ಅದರಲ್ಲಿ ನ ಅಕ್ಷರವನ್ನ ತೆಗೆದು ಆಮೇನ್ ಹೇಳಿ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದೇ ಥರದ ಮಾರ್ಪಾಡುವಿಕೆಯನ್ನು ನೀವು ತಮಿಳ್ನಲ್ಲಿ ನೋಡಬಹುದು ಈಗ ನೋಡಿ ಉದಾಹರಣೆಗೆ ರಾಮ್ ನಿಮಗೆ ರಾಮ್ ಗೊತ್ತು ತಾನೆ ಅಯೋಧ್ಯೆಯಲ್ಲಿ ಹುಟ್ಟಿದವನು ಅವನು ದಕ್ಷಿಣಕ್ಕೆ ಬಂದ ಅವನು ದಕ್ಷಿಣಕ್ಕೆ ಬಂದಾಗ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕವನ್ನು ಪ್ರವೇಶಿಸಿದಾಗ ಜನರು ಅವನ್ನ ರಾಮ ಅಂತ ಕರೆದರು ಅದೇ ಅವನು ತಮಿಳ್ನಾಡು ಗಡಿಯನ್ನು ದಾಟಿದಾಗ ಜನರು ಅವನ್ನ ರಾಮನ್ ಅಂತ ಕರೆದರು ಕೃಷ್ಣ ತಮಿಳ್ನಾಡಿಗೆ ಬಂದರೆ ನೀವು ಏನು ಮಾಡ್ತೀರಾ ಕೃಷ್ಣನ್ ಅರ್ಜುನ ತಮಿಳ್ನಾಡಿಗೆ ಬಂದರೆ ಏನು ಮಾಡ್ತೀರಾ ಅರ್ಜುನನ್ ಭೀಮಾ ತಮಿಳ್ನಾಡಿಗೆ ಬಂದರೆ ಏನು ಮಾಡ್ತೀರಾ ಭೀಮನ್ ಯಾರೆಲ್ಲ ತಮಿಳ್ನಾಡು ಗಡಿ ದಾಟ್ತಾರೋ ಅವರೆಲ್ಲ ಅನ್ವಂತರಾಗ್ತಾರೆ ತಮಿಳ್ನಲ್ಲಿ ಈ ಅನ್ಗೆ ಇರೋ ಒತ್ತು ಅರ್ಮೈಕ್ಗಿಂತಲೂ ಜಾಸ್ತಿ ಇದೆ ಆಮೆನ್ ಅದರಲ್ಲಿ ಇನ್ ತೆಗಿರಿ ಅದು ಬರಿ ಆಮ್ ಇಂದು ಈ ಆಮೆನ್ ಅಮೇರಿಕಾಗೆ ಹೋಗಿ ಅದು ಏಮೆನ್ ಆಗ್ಬಿಟ್ಟಿದೆ ಸಂಸ್ಕೃತಿ ಮತ್ತು ಭಾಷೆಗಳ ಪ್ರಭಾವದಿಂದ ಹೀಗೆ ವಿರೂಪಗೊಳ್ಳೋದು ಆಗ್ತಾ ಇರುತ್ತೆ ಇಸ್ಲಾಂ ತಗೊಳ್ಳಿ ಅದೇ ಪ್ರದೇಶದಲ್ಲಿ ಹುಟ್ಟಿದ್ದು ಅದೇ ಸಂಸ್ಕೃತಿ ಮತ್ತು ಅದೇ ಭಾಷೆಗಳ ಪ್ರಭಾವದಡಿಯಲ್ಲಿ ಹುಟ್ಟಿದ್ದು ಅವರು ಹೇಳೋದು ಅಮೀನ್ ನ ತೆಗೆದು ಅಮೀನ್ ಹೇಳಿ ಅದೇ ಶಬ್ದ ಯಾಕೆ ಅಂದರೆ ಎಲ್ಲೆಲ್ಲಿ ಮನುಷ್ಯ ತನ್ನ ಆಂತರ್ಯದಲ್ಲಿ ಮೌನವಾದ್ನೋ ಸ್ಕೂಲ್ ಟೀಚರ್ ಸೈಲೆನ್ಸ್ ಅಲ್ಲ ಕಿವಿ ಮುಚ್ಚೋ ಸೈಲೆನ್ಸ್ ಅಲ್ಲ ನೀವು ನಿಮ್ಮ ಸ್ವಭಾವದಿಂದಲೇ ಮೌನವಾದರೆ ಆಮ್ ಅನ್ನೋ ಶಬ್ದ ಶರೀರ ವ್ಯವಸ್ಥೆಯಲ್ಲಿ ಅನುರಣಿಸುತ್ತೆ ಯಾಕೆಂದ್ರೆ ನಿಮ್ಮ ಭೌತಿಕ ಅಸ್ತಿತ್ವಕ್ಕೆ ಆಧಾರವಾಗಿರೋ ಶಬ್ದ ಆಮ್ ಆಮ್ ಅನುರಣಿಸುವಾಗ ಅದು ಹೊಕ್ಕುಳಿನ ಸ್ವಲ್ಪ ಕೆಳಗಿನಿಂದ ಶುರುವಾಗಿ ಮೂಗಿನ ತುದಿಯಲ್ಲಿ ಕೊನೆಗೊಳ್ಳುತ್ತೆ ಈ ಅನುರಣಿಸುವಿಕೆ ತನ್ನಿಂತಾನೇ ಆಗುತ್ತೆ ಹಾಗಾಗಿ ಯಾವಾಗೆಲ್ಲ ಮನುಷ್ಯ ನಿಜವಾಗಿ ಮೌನವಾಗಿ ಕೂತ್ನೋ ತನ್ನೊಳಗೆ ಸಂಪೂರ್ಣ ಮೌನದಲ್ಲಿ ಕೂತ್ನೋ ಅವನಿಗೆ ಈ ಆಮ್ ಶಬ್ದದ ಅರಿವು ಉಂಟಾಯಿತು ಅವನದನ್ನು ಬೇರೆಯವರಿಗೆ ಕಲಿಸಿದಾಗ ಕಾಲಾಂತರದಲ್ಲಿ ಅದು ವಿರೂಪಗೊಳ್ತು ಭಾಷೆ ಮತ್ತು ಸಂಸ್ಕೃತಿಯ ಪ್ರಭಾವಗಳಿಂದ ಭಾರತದಲ್ಲೂ ಕೂಡ ಆಮ್ ಓಂ ಆಗ್ಬಿಟ್ಟಿದೆ ಅದು ಓಂ ಅಲ್ಲ ನೀವು ಬಾಯಿ ತೆಗೆದು ಆ ಅನಿ ನಿಧಾನವಾಗಿ ಬಾಯನ್ನ ಮುಚ್ಚಿ ಅದು ಉ ಆಗುತ್ತೆ ಪೂರ್ತಿ ಮುಚ್ಚಿ ಅದು ಹ್ಮ್ ಆಗುತ್ತೆ ಆಮ್ ಶಬ್ದದಿಂದ ಹಲವಾರು ಪ್ರಯೋಜನಗಳಿವೆ ಇವತ್ತು ಕೂಡ ಇಲ್ಲಿಗೆ ಯಾರಾದರೂ ಯಾವುದೇ ಮಾನಸಿಕ ತೊಂದರೆ ಇರೋರು ಬಂದರೆ ಮೊದಲನೇ ಪ್ರಿಸ್ಕ್ರಿಪ್ಷನ್ ಯಾವಾಗಲೂ ಆಮ್ ಇದನ್ನು ಕೆಲವು ವಾರ ಮಾಡಿ ನೀವು ಸ್ವಲ್ಪ ಸ್ಥಿರವಾದ ಮೇಲೆ ನಾವು ಬೇರೆ ವಿಷಯಗಳನ್ನು ನೋಡ್ತೀವಿ ನಾನು ನಿಮಗೆ ನೂರಾರು ಜನರನ್ನು ತೋರಿಸ್ತೀನಿ ವೈದ್ಯಕೀಯವಾಗಿ ಅವರು ಜೀವನ ಪೂರ್ತಿ ಸೈಕ್ಯಾಟ್ರಿಕ್ ಮೆಡಿಕೇಶನ್ನಲ್ಲಿ ಇರಬೇಕು ಅಂತ ಹೇಳಲಾಗಿತ್ತು ಅವರು ಔಷಧಿಯ ಅಗತ್ಯದಿಂದ ಪೂರ್ತಿಯಾಗಿ ಹೊರಬಂದಿದ್ದಾರೆ ಬರೀ ಆಮ್ ಹೇಳೋದ್ರಿಂದ ನಿಮಗೆ ಒಂದು ವೇಳೆ ಅತಿಯಾದ ಭಯ ವಿಚಿತ್ರ ಕನಸುಗಳು ಕೆಟ್ಟ ಕನಸುಗಳು ದುಸ್ವಪ್ನಗಳು ಅಸ್ಥಿರವಾದ ಮನಸ್ಸು ಅಸ್ಥಿರವಾದ ದೇಹ ನಿಮ್ಮ ದೈಹಿಕ ಪ್ರಕೃತಿ ದುರ್ಬಲವಾಗಿದ್ದರೆ ಜಾಸ್ತಿ ಖಾಯಿಲೆ ಇದ್ರೆ ಮುಖ್ಯವಾಗಿ ಮಕ್ಕಳು ಅವರಿಗೆ ಏಕಾಗ್ರತೆಯ ತೊಂದರೆಗಳಿದ್ರೆ ಪ್ರತಿದಿನ ಆಮ್ ಹೇಳೋದು ಕೆಲವು ನಿಮಿಷಗಳಿಗಷ್ಟೇ ತುಂಬ ದೊಡ್ಡ ಬದಲಾವಣೆಯನ್ನು ತರುತ್ತೆ ನಿಮ್ಮ ಜೀವನದಲ್ಲಿ ದೃಢ ನಿಶ್ಚಯದಿಂದ ಪ್ರಯತ್ನಿಸಿದರೂ ಏನೂ ಮಾಡೋದಕ್ಕಾಗದೇ ಇರುವಂಥ ಸಮಸ್ಯೆಗಳು ನಿಮಗಿದ್ದರೆ ಪ್ರತಿನಿತ್ಯದ ಆಮ್ ಉಚ್ಚಾರಣೆ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ಉಂಟುಮಾಡುತ್ತೆ ಎರಡೇ ವಾರಗಳೊಳಗೆ ನೀವು ಇರೋ ರೀತಿಯಲ್ಲಿ ಮಹತ್ತರವಾದ ಬದಲಾವಣೆಯನ್ನು ನೀವು ಗಮನಿಸಬಹುದು ಯಾಕೆ ಅಂದರೆ ಇದು ನಿಮ್ಮ ಭೌತಿಕ ಅಸ್ತಿತ್ವದ ಮೂಲ ಶಬ್ದ